ದೇವರಿಗೆ ದೀಪ ಹಚ್ಚುವಾಗ ಯಾವ ಮಂತ್ರ ಪಠಿಸಬೇಕು ಈ ಸಮಯದಲ್ಲೇ ಹಚ್ಚಿ ದೇವರಿಗೆ ದೀಪ ಹಚ್ಚುವಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಇಲ್ಲವಾದರೆ ದೇವರಿಗೆ ದೀಪ ಹಚ್ಚಿಯು ಯಾವುದೇ ಪ್ರಯೋಜನ ನಿಮಗೆ ಲಭಿಸುವುದಿಲ್ಲ ದೇವರಿಗೆ ದೀಪ ಹಚ್ಚುವಾಗ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು ದೇವರಿಗೆ ದೀಪ ಹಚ್ಚುವ ಸಮಯ ಯಾವುದು ಯಾವ ದಿಕ್ಕಿನಲ್ಲಿ ದೇವರ ದೀಪ ಹಚ್ಚಬೇಕು ನೋಡಿ ದೇವರಿಗೆ ದೀಪ ಹಚ್ಚುವಾಗ ಪಠಿಸಬೇಕಾದ ಮಂತ್ರ ದೇವರಿಗೆ ದೀಪ ಹಚ್ಚುವ ಸಮಯ ಯಾವುದು ಈ ರೀತಿ ದೇವರಿಗೆ ದೀಪ ಹಚ್ಚಬೇಕು ಹಿಂದೂ ಧರ್ಮದ ಪ್ರತಿಯೊಂದು ಮನೆಗಳಲ್ಲೂ ಮುಂಜಾನೆ ಮತ್ತು ಸಂಜೆ ದೇವರಿಗೆ ದೀಪ ಹಚ್ಚುವ ಅಥವಾ ದೀಪವನ್ನು ಬೆಳಗಿಸುವ ಸಂಪ್ರದಾಯವಿದೆ ದೇವರಿಗೆ ದೀಪವನ್ನು ಹಚ್ಚಿಡುವುದಕ್ಕೆ ಮತ್ತು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಇಂತಹ ನಿಯಮಗಳಲ್ಲಿ ದೇವರಿಗೆ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಿಡಬೇಕೆಂಬುದು ಕೂಡ ಒಂದಾಗಿದೆ ಅದೇ ರೀತಿ ದೀಪವನ್ನು ಸೂಕ್ತವಾದ ದಿಕ್ಕಿನಲ್ಲಿಟ್ಟು ಬೆಳಗುವುದು ಕೂಡ ಮುಖ್ಯವಾಗಿರುತ್ತದೆ ಈ ನಿಯಮಗಳ ಪ್ರಕಾರ ನಾವು ದೇವರಿಗೆ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಿಡಬೇಕು ದೇವರಿಗೆ ದೀಪ ಹಚ್ಚುವುದು ಹೇಗೆ ತಿಳಿಯೋಣ ದೇವರಿಗೆ ದೀಪ ಹಚ್ಚುವಾಗ ಈ ಮಂತ್ರಗಳನ್ನು ಪಠಿಸಿ ನೀವು ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯವನ್ನು ಆರಂಭಿಸುವ ಮೊದಲು ದೀಪವನ್ನು ಬೆಳಗಿಸುವಾಗ ಈ ಮಂತ್ರಗಳನ್ನು ಪಠಿಸುವುದರಿಂದ ಅದರಲ್ಲಿ ತ್ವರಿತ ಯಶಸ್ಸು ಪ್ರಾಪ್ತವಾಗುತ್ತದೆ ಮಂತ್ರಗಳು ಹೀಗಿವೆ ದೀಪಜ್ಯೋತಿಹ ಪರಬ್ರಹ್ಮ ದೀಪಜ್ಯೋತಿಹ ಜನಾರ್ದನ ದೀಪೋ ಅರ್ತಿಮೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತಿ ಶುಭಂ ಕರೋತು ಆರೋಗ್ಯಂ ಸುಖಂ ಸಂಪದಾಂ ಶತ್ರು ವೃದ್ಧಿ ವಿನಾಶಾಯಂ ಜ್ಯೋತಿಹ ನಮೋಸ್ತುತೆ ದೀಪವನ್ನು ಯಾವ ದಿಕ್ಕಿನಲ್ಲಿ ಹೆಚ್ಚಿಡಬೇಕು ದೀಪದ ಜ್ವಾಲೆಯನ್ನು ಪೂರ್ವ ದಿಕ್ಕಿಗೆ ಇಡುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ದೀಪದ ಜ್ವಾಲೆಯನ್ನು ಪಶ್ಚಿಮಕ್ಕೆ ಇಡುವುದರಿಂದ ದುಃಖ ಹೆಚ್ಚಾಗುತ್ತದೆ ದೀಪದ ಜ್ವಾಲೆಯನ್ನು ಉತ್ತರ ದಿಕ್ಕಿಗೆ ಇಡುವುದು ಆರ್ಥಿಕ ಲಾಭವನ್ನು ಪಡೆಯಬಹುದು ದೀಪದ ಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಸಮಸ್ಯೆಗಳು ಉದ್ಭವವಾಗುವುದು ದೀಪದ ಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಹಣದ ಸಮಸ್ಯೆಗಳು ಉಂಟಾಗುವುದು ಪೂಜಾ ಕೋಣೆಯಲ್ಲಿ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಮುಂಜಾನೆ ದೇವರಿಗೆ ದೀಪ ಹಚ್ಚುವ ಸಮಯ ಸೂರ್ಯೋದಯದ ಸಮಯದಲ್ಲಿ ಮಂಗಳಾರತಿ ಮಾಡುವಾಗ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಸೂರ್ಯೋದಯದ ಸಮಯದಲ್ಲಿ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ನೀವು ಅದನ್ನು ಬೆಳಿಗ್ಗೆ ಆರು ಮೂವತ್ತಕ್ಕೆ ಪೂಜೆ ಆರತಿಯ ಸಮಯದಲ್ಲಿ ಮಾಡಬಹುದು ಪೂಜೆಯ ಸಮಯದಲ್ಲಿಯೂ ದೀಪವನ್ನು ಬೆಳಗಲು ಸಾಧ್ಯವಾಗದಿದ್ದರೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಆರತಿಯ ಸಮಯದಲ್ಲಿ ದೀಪವನ್ನು ಬೆಳಗಬಹುದು ಇದರ ನಂತರ ನೈವೇದ್ಯ ಆರತಿ ಸುಮಾರು ಹತ್ತು ಮೂವತ್ತಕ್ಕೆ ನಡೆಯುತ್ತದೆ ನಂತರವೂ ದೀಪಗಳನ್ನು ಬೆಳಗಿಸಬಹುದು ಬೆಳಗಿನ ಜಾವ ಐದರಿಂದ ಹತ್ತು ಗಂಟೆಯೊಳಗೆ ದೀಪ ಹಚ್ಚುವುದು ಶುಭ ಮುಸ್ಸಂಜೆ ದೇವರಿಗೆ ದೀಪ ಹಚ್ಚುವ ಸಮಯ ಪ್ರದೋಷಕಾಲದಲ್ಲಿ ಸೂರ್ಯಾಸ್ತದ ನಂತರ ದೀಪವನ್ನು ಹಚ್ಚಬೇಕು ಧರ್ಮಗ್ರಂಥಗಳ ಪ್ರಕಾರ ಪ್ರದೋಷಕಾಲವು ಸೂರ್ಯಾಸ್ತದಿಂದ ನಲವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಸಂಜೆ ಏಳು ಹದಿನೈದಕ್ಕೆ ಸಂಧ್ಯಾ ಆರತಿ ಮತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಶಯನ ಆರತಿಯ ನಡುವೆ ಯಾವುದೇ ಸಮಯದಲ್ಲಿ ದೀಪವನ್ನು ಬೆಳಗಿಸಬಹುದು ರಾತ್ರಿ ಎಂಟು ಮೂವತ್ತಕ್ಕೆ ಶಯನ ಆರತಿ ನಡೆಯುತ್ತದೆ ನಂತರ ದೀಪವನ್ನು ಬೆಳಗಿಸುವುದರಲ್ಲಿ ಯಾವುದೇ ರೀತಿಯಾದ ಅರ್ಥವಿಲ್ಲವೆಂದು ಹೇಳಲಾಗುತ್ತದೆ ದೇವರಿಗೆ ನಾವು ದೀಪವನ್ನು ಬೆಳಗುವಾಗ ಈ ಮೇಲಿನ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಬೆಳಗಬೇಕು ದೇವರಿಗೆ ದೀಪವನ್ನು ಯಾವ ಸಮಯದಲ್ಲಿ ಬೆಳಗಬೇಕು ದೇವರಿಗೆ ದೀಪ ಬೆಳಗುವಾಗ ಯಾವ ಮಂತ್ರಗಳನ್ನು ಪಠಿಸಬೇಕೆನ್ನುವುದನ್ನು ನೀವು ಈ ಲೇಖನದ ಮೂಲಕ ಈಗಾಗಲೇ ತಿಳಿದುಕೊಂಡಿರುತ್ತೀರಿ ಇದನ್ನು ನೀವು ಪ್ರತಿನಿತ್ಯ ಪಾಲಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು